ಇವತ್ತು ನಾನು ತುಂಬ ಸುಲಭದ ಹಾಗೆ ಅಷ್ಟೇ ರುಚಿಕರವಾಗಿರುವಂತಹ ಒಂದು ತಿಂಡಿಯ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಊಟದೊಟ್ಟಿಗಾದರೂ ಆಗ್ಬೋದು, ಕಾಫಿ ಟೀ ಜೊತೆ ಆದರೂ ಆಗಿರ್ಬೋದು, ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾದಂತಹ ಮೆಂತ್ಯ ಸೊಪ್ಪು ಮತ್ತು ಅವಲಕ್ಕಿ ಹಾಕಿ ಮಾಡಿರುವಂತಹ ಮೆಂತ್ಯ ಸೊಪ್ಪು ಅವಲಕ್ಕಿಯ ವಡೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಕಡಿಮೆ ಎಣ್ಣೆಯನ್ನು ಉಪಯೋಗಿಸಿ ಮಾಡುವಂತಹ ರೆಸಿಪಿ ತುಂಬ ರುಚಿಯಾಗಿರುತ್ತೆ. ಮೆಂತ್ಯ ಸೊಪ್ಪು ಯಾರಿಗೆಲ್ಲ ಇಷ್ಟ ಅವರಿಗಂತೂ ತುಂಬ ಇಷ್ಟ ಆಗುತ್ತೆ. ಈಗ ನಾನು ಇದರಲ್ಲಿ 1 ಕಪ್ಪಿನಷ್ಟು ದಪ್ಪ ಅವಲಕ್ಕಿ ಅಥವಾ ಗಟ್ಟಿ ಅವಲಕ್ಕಿಯನ್ನು ತಗೊಂಡಿದ್ದೇನೆ. ನೀವು ಎಷ್ಟು ಜನರಿಗೆ ಮಾಡ್ತೀರಿ ಅನ್ನೋದ್ರ ಮೇಲೆ ನೀವು ಅವಲಕ್ಕಿನ ತಗೋಬೇಕಾಗತ್ತೆ. ಇದನ್ನು ಒಂದು ಪಾತ್ರೆಗೆ ಹಾಕಿ 2 ಸಲ ಚೆನ್ನಾಗಿ ತೊಳೆದು ಅವಲಕ್ಕಿಯನ್ನು ಒಂದು 15-20 ನಿಮಿಷ ನೆನೆಸಿಟ್ಕೋಬೇಕು. ಅದು ಸ್ವಲ್ಪ ಮೆದುವಾಗಬೇಕು. 1 ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನು ಸೋಸಿ ಇಟ್ಕೊಂಡಿದ್ದೇನೆ. ಸೊಪ್ಪನ್ನು ಮಾತ್ರ ತಗೊಳ್ಳಿ, ತುಂಬ ಬಲ್ತಿರೋ ದಂಟಾದರೆ ಬೇಡ, ಎಳೆದಾಗಿದ್ದರೆ ತೊಂದರೆ ಇಲ್ಲ. ನಾನು ಇದನ್ನು ಸಣ್ಣದಾಗಿ ಹೆಚ್ಚಿಟ್ಕೋತೀನಿ. ಈಗ ಮಿಕ್ಸರ್ ಜಾರಿಗೆ 2 ಹಸಿಮೆಣಸಿನಕಾಯಿನ ತುಂಡು ಮಾಡಿ ಹಾಕ್ತಾ ಇದ್ದೇನೆ. ರುಚಿಯಾಗಿ ಇದಕ್ಕೊಂದು ಮಸಾಲೆಯನ್ನು ರುಬ್ಕೊಳ್ಳೋಣ. ಇಲ್ಲಿ 1/2 ಇಂಚಿನಷ್ಟು ಶುಂಠಿಯನ್ನು ಹೆಚ್ಚು ಹಾಕ್ತಾ ಇದ್ದೇನೆ. 1 ಚಮಚದಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ, ಮತ್ತು 1 ಚಮಚದಷ್ಟು ಕೊತ್ತಂಬರಿ ಬೀಜವನ್ನು ಹಾಕ್ತಾ ಇದ್ದೀನಿ. 1 ಚಮಚದಷ್ಟು ಸೋಂಪು ಅಥವಾ ಬಡೆಸೊಪ್ಪನ್ನು ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಇಷ್ಟ ಆಗುತ್ತೆ ಅಂತಂದರೆ ನೀವು ಬೆಳ್ಳುಳ್ಳಿಯನ್ನು ಹಾಕ್ಕೋಬೋದು. ನೀರನ್ನು ಹಾಕದೆ ಇದನ್ನು ತರಿತರಿಯಾಗಿ ಈ ರೀತಿ ರುಬ್ಕೊಂಡು ಬಂದಿದ್ದೇನೆ. ನೋಡಿ, ಫೈನ್ ಪೇಸ್ಟ್ ಆಗೋದು ಬೇಡ, ಮತ್ತು ನೀರು ಹಾಕಿ ರುಬ್ಬೋದು ಬೇಡ. ನೀರನ್ನು ಹಾಕದೆ ಈ ರೀತಿ ತರಿತರಿಯಾಗಿ ಪುಡಿ ಮಾಡ್ಕೊಳ್ಳಿ. ಈ ಕಡೆ ನೆನೆಸ್ಲಿಕ್ಕಿಟ್ಟಂತಹ ಅವಲಕ್ಕಿ ಹದವಾಗಿ ಚೆನ್ನಾಗಿ ಮೆದುವಾಗಿ ನೆಂದಿದೆ. ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ಕೈನಿಂದ ಚೆನ್ನಾಗಿ ತಿಕ್ಕಿ ತಿಕ್ಕಿ ಈ ರೀತಿ ಪುಡಿ ಮಾಡ್ಕೊಳ್ಳಿ. ನಂತರ ಮೆಂತ್ಯ ಸೊಪ್ಪನ್ನು ಸಹ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಸಹ ಹಾಕ್ತಾ ಇದ್ದೇನೆ. ಹೆಚ್ಚಿದಂತಹ 1 ಈರುಳ್ಳಿ, ಈರುಳ್ಳಿಯನ್ನು ಸಹ ಈ ರೀತಿ ಉದ್ದುದ್ದವಾಗಿ ಹೆಚ್ಕೊಂಡಿದ್ದೀನಿ. ಕೈನಿಂದ ಈ ರೀತಿ ಸ್ವಲ್ಪ ಬಿಡಿಸಿ ಹಾಕ್ಕೊಳ್ಳಿ, ಆವಾಗ ಅದು ಕಲಿಸ್ಲಿಕ್ಕೆ ನಮಗೆ ಈಸಿ ಆಗುತ್ತೆ ಅಂತ ಅಷ್ಟೇ. ಈರುಳ್ಳಿ ಬೇಡ ಅಂತಂದರೆ ನೀವು ಈರುಳ್ಳಿನೂ ಸಹ ಇಲ್ಲಿ ಸ್ಕಿಪ್ ಮಾಡ್ಬೋದು. ಈಗ ಮಾಡಿಟ್ಟಿರುವಂತಹ ಮಸಾಲೆ ಪುಡಿ ಏನಿದೆ ಅದನ್ನು ಹಾಕ್ಕೊಂಡು 1/2 ಚಮಚದಷ್ಟು ಅರಿಶಿಣವನ್ನು ಹಾಕ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. 1/2 ಚಮಚದಷ್ಟು ಅಚ್ಚಕಾರದ ಪುಡಿಯನ್ನು ಹಾಕ್ತಾ ಇದ್ದೇನೆ. ಹಸಿಮೆಣಸು ಹಾಕಿರೋದ್ರಿಂದ ನೀವು ಖಾರ ಜಾಸ್ತಿ ಆಗುತ್ತೆ ಅಂತಂದರೆ ಸ್ಕಿಪ್ ಮಾಡ್ಬೋದು. ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಅಷ್ಟೊಂದು ಖಾರ ಇಲ್ಲ, ಬಣ್ಣ ಚೆನ್ನಾಗಿ ಬರುತ್ತೆ ಅಂತ ಹಾಕ್ತಾ ಇದ್ದೇನೆ. ಇದಿಷ್ಟನ್ನೂ ಹಾಕಿ ನೀರನ್ನು ಹಾಕದೆ ಚೆನ್ನಾಗಿ ಇದನ್ನು ಕೈನಿಂದ ಕಲಸ್ಕೋಬೇಕಾಗತ್ತೆ. ಆಮೇಲೆ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಬೋದು. ಸೊಪ್ಪು ಮತ್ತು ಈರುಳ್ಳಿ ಎರಡೂ ನೀರು ಬಿಡೋದ್ರಿಂದ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳೋಣ. ಇದಕ್ಕೆ ಬೈಂಡಿಂಗಿಗೆ ನಾನೊಂದು 3 ದೊಡ್ಡ ಚಮಚದಷ್ಟು ಕಡಲೆ ಹಿಟ್ಟು, ಬಜ್ಜಿ ಬೊಂಡಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಆ ಕಡಲೆಬೇಳೆ ಹಿಟ್ಟು, ಅದನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಗರಿಗರಿಯಾಗೂ ಬರುತ್ತೆ ಮತ್ತು ಇದಕ್ಕೊಂದು ಒಳ್ಳೆ ಬೈಂಡಿಂಗ್ ಆಗುತ್ತೆ ಅಂತ ಹೇಳಿ ಕಡಲೆ ಹಿಟ್ಟನ್ನು ಹಾಕಿ ನೋಡಿ ಈ ರೀತಿ ಕಲಸ್ಕೊತಾ ಇದ್ದೀನಿ. ಇದನ್ನು ಕಲಿಸ್ಲಿಕ್ಕೆ ನನಗೆ ನೀರಿನ ಅವಶ್ಯಕತೆ ಬಿದ್ದಿಲ್ಲ. ನಾನು ಆಗಲೇ ಹೇಳಿದಾಗೆ ನಿಮಗೆ ತುಂಬ ಗಟ್ಟಿ ಪುಡಿ ಪುಡಿ ಅಂತ ಅನ್ನಿಸ್ತು ಅಂತಂದರೆ ನೀರನ್ನು ಸೇರಿಸ್ಕೊಳ್ಳಿ, ತೊಂದರೆ ಇಲ್ಲ. ಉಂಡೆ ಕಟ್ಟಲಿಕ್ಕೆ ಬರಬೇಕು, ಈ ಹದದಲ್ಲಿ ಬರಬೇಕು, ಅದು ಬರುತ್ತೆ. ಯಾಕೆಂದರೆ ನಮಗೆ ಸೊಪ್ಪು ಮತ್ತು ಈರುಳ್ಳಿ ಹಾಕಿರ್ತೀವಲ್ಲ, ನೀರನ್ನು ಬಿಡುತ್ತೆ. ಈ ರೀತಿ ವಡೆಯ ಆಕಾರದಲ್ಲಿ ನಾವು ಇದನ್ನು ತಟ್ಕೋಬೇಕಾಗತ್ತೆ. ನಿಮಗೆ ದೊಡ್ಡದು ಬೇಕೋ ಅಥವಾ ಚಿಕ್ಕದು ಬೇಕೋ ಯಾವ ಶೇಪ್ನಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ನಾನು ಇಷ್ಟು ದೊಡ್ಡದಾಗಿ ವಡೆಯ ಆಕಾರದಲ್ಲಿ ಇದನ್ನು ತಟ್ಟಿ ಇಟ್ಕೋತಾ ಇದ್ದೀನಿ. ಈಗ ಒಂದು ಫ್ರೈಯಿಂಗ್ ಪ್ಯಾನಿಗೆ 3 ದೊಡ್ಡ ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ತಟ್ಟಿದಂತಹ ವಡೆಗಳನ್ನೆಲ್ಲ ಎಣ್ಣೆಯಲ್ಲಿ ಹಾಕೋದು. ಇದನ್ನು ಇಷ್ಟ ಆಗುತ್ತೆ ಅಂತಂದರೆ ನೀವು ಡೀಪ್ ಫ್ರೈ ಸಹ ಮಾಡ್ಕೊಳ್ಬೋದು, ಇಲ್ಲಾಂದರೆ ಈ ರೀತಿ ಶಾಲೋ ಫ್ರೈ ಸಹ ಮಾಡ್ಕೊಳ್ಬೋದು. ಹೀಗೆ ಮಾಡೋದ್ರಿಂದ ಕಡಿಮೆ ಎಣ್ಣೆ ಸಾಕಾಗತ್ತೆ. ಒಂದು ಕಡೆ ಸ್ವಲ್ಪ ಚೆನ್ನಾಗಿ ಬೆಂದ ಮೇಲೆ ತಿರುಗಿಸಿ 2 ಕಡೆ ಗರಿಗರಿ ಆಗೋ ತನಕ ಬೇಯಿಸ್ಕೊಳ್ಳಿ. ಈ ವಡೆ ಮೇಲ್ಗಡೆ ಲೇಯರ್ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ಮೆದುವಾಗಿ ಬಂದಿರುತ್ತೆ. ಮೆಂತ್ಯ ಸೊಪ್ಪಿಂದು ಒಳ್ಳೆ ಪರಿಮಳ ಆಗಿ ತುಂಬ ಚೆನ್ನಾಗಿರುತ್ತೆ. ನಿಮಗೇನಾದರೂ ಕಹಿ ಅಂತ ಅನಿಸುತ್ತೆ ಅಂತಂದರೆ ಮಿಶ್ರಣಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಳ್ಬೋದು. ಆದರೆ ಮೆಂತ್ಯ ಸೊಪ್ಪೇನು ಅಷ್ಟು ಕಹಿ ಆಗೋದಿಲ್ಲ ಈ ರೀತಿ ಬೇಯಿಸೋದ್ರಿಂದ, ತುಂಬಾ ರುಚಿಯಾಗಿ ಇರುತ್ತೆ. ನೋಡಿ, 2 ಕಡೆ ಈ ರೀತಿ ಹೊಂಬಣ್ಣ ಬರೋ ತನಕ ಬೇಯಿಸ್ಕೋಬೇಕಾಗತ್ತೆ. ಈರುಳ್ಳಿ ಹಾಕಿರೋದ್ರಿಂದ ಸ್ವಲ್ಪ ಬಣ್ಣ ಡಾರ್ಕ್ ಆಗಿ ಬಂದಿರುತ್ತೆ. ನಾನು ಆಗಲೇ ಹೇಳಿದಾಗೆ ಮೇಲ್ಗಡೆ ಲೇಯರ್ ಗರಿಗರಿಯಾಗಿ ಒಳಗಡೆ ಮೆದುವಾಗಿ ಬಂದಿರುತ್ತೆ ಫ್ರೆಂಡ್ಸ್. ಇದು ಬಿಸಿ ಬಿಸಿಯಾದಂತಹ ಮೆಂತ್ಯ ಸೊಪ್ಪು ಅವಲಕ್ಕಿಯ ವಡೆ ತಯಾರಾಯಿತು. ಇದನ್ನು ಈ ರೀತಿ ಗ್ರೀನ್ ಚಟ್ನಿ ಜೊತೆ ಸಹ ನೀವು ಸರ್ವ್ ಮಾಡ್ಬೋದು, ಟೊಮೆಟೊ ಕೆಚಪ್ ಜೊತೆ ಬೇಕಾದ್ರೂ ಸರ್ವ್ ಮಾಡ್ಬೋದು. ನೋಡಿದ್ರಲ್ಲ, ಸುಲಭ ಇದೆ ರೆಸಿಪಿ, ನೀವು ಸಹ ಟ್ರೈ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.